ನಮಸ್ತೆ ವೀಕ್ಷಕರೆ. ನಮ್ಮ ಕ್ಯಾನ್ಸರ್ ಆನ್ಸರ್ ಯೂಟ್ಯೂಬ್ ಚಾನೆಲ್ನ ಈ ಸೀರೀಸಲ್ಲಿ ನಾವು ನಾನ್ ಹಾಜ್ಕಿನ್ ಲಿಂಫೋಮ ಬಗ್ಗೆ ಎಲ್ಲ ವಿಷಯಗಳನ್ನ ತಿಳ್ಕೊಳ್ಳೋಣ. ಈ ನಾನ್ ಹಾಜ್ಕಿನ್ ಲಿಂಫೋಮ ಡಯಾಗ್ನೋಸ್ ಆದಾಗ ಆ ಹೆಸರು ಕೇಳೇ ಪೇಷಂಟ್ಗೆ ಒಂದು ಕನ್ಫ್ಯೂಷನ್ ಆಗುತ್ತೆ, ಇದೇನಿದು ಅಂತ ಅರ್ಥ ಆಗೋದಿಲ್ಲ. ಸೊ ಈ ವಿಡಿಯೋದಲ್ಲಿ ನೀವು ನಾನ್ ಹಾಜ್ಕಿನ್ ಲಿಂಫೋಮ ಬಗ್ಗೆ ಸುಮಾರಷ್ಟು ಯಾವ್ಯಾವ ಚಿಕಿತ್ಸೆಗಳನ್ನ ನಾವು ಮಾಡ್ತೀವಿ ಅಂತ ತಿಳ್ಕೊಳ್ಳೋರಂತೆ. ನಾನು ಡಾಕ್ಟರ್ ಅಪರ್ಣ ಶ್ರೀವಾಸ, ನಾನು ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲಲ್ಲಿ ಆಂಕಾಲಜಿಸ್ಟ್ ಆಗಿದ್ದೆ. ನಮಸ್ತೆ ವೀಕ್ಷಕರೇ. ನಮ್ಮ ಈ ಕ್ಯಾನ್ಸರ್ ದಿ ಆನ್ಸರ್ ಯೂಟ್ಯೂಬ್ ಚಾನೆಲ್ನ ಈ ಸಂಚಿಕೆಯಲ್ಲಿ ಈ ನಾನ್ ಹಾಜ್ಕಿನ್ ಲಿಂಫೋಮ ಅಂದರೆ ಏನು ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸು, ಮೇನ್ಲಿ ಟ್ರೀಟ್ಮೆಂಟ್ ಏನೇನಿದೆ ಅಂತ ತಿಳ್ಕೊಳ್ಳೋಣ. ನಾನ್ ಹಾಜ್ಕಿನ್ ಲಿಂಫೋಮ ಏನಂದರೆ ಅದು ಲಿಂಫ್ ಗ್ರಂಥಿಯ ಕ್ಯಾನ್ಸರು. ಲಿಂಫ್ ನೋಡ್ಸು ಮತ್ತು ಲಿಂಫ್ ಗ್ರಂಥಿಗಳು, ಲಿಂಫ್ಯಾಟಿಕ್ ಸಿಸ್ಟಮು ನಮ್ಮ ಎಂಟೈರ್ ಬಾಡಿ, ದೇಹದ ಎಲ್ಲ ಭಾಗದಲ್ಲೂ ಈ ಲಿಂಫ್ ಗ್ರಂಥಿಗಳಿರುತ್ತೆ. ಸೊ ಈ ಲಿಂಫ್ ಗ್ರಂಥಿಗಳಲ್ಲಿ ಯಾವಾಗ ಕ್ಯಾನ್ಸರ್ ಉಂಟಾಗುತ್ತೆ ಅಂತದನ್ನ ನಾವು ನಾನ್ ಹಾಜ್ಕಿನ್ ಲಿಂಫೋಮ ಅಂತ ಕರಿತೀವಿ. ಈ ನಾನ್ ಹಾಜ್ಕಿನ್ ಲಿಂಫೋಮ ಯೂಶಲಿ ಅದರದ ಸಿಂಪ್ಟಮ್ಸ್ ಏನಿರುತ್ತೆ ಅಂದರೆ ದೇಹದ ಯಾವುದೇ ಭಾಗದಲ್ಲಿ ಗೆಡ್ಡೆ ಕಾಣಿಸ್ಕೊಳ್ಬೋದು, ಮತ್ತು ಜ್ವರ ಬರೋದು, ವೆಯ್ಟ್ ಲಾಸ್ ಆಗೋದು, ಊಟ ಸೇರದೇ ಇರೋದು, ಮೈಕೈ ಎಲ್ಲ ಇಚ್ಚಿಂಗ್ ಆಗೋದು, ಈ ಥರ ಎಲ್ಲ ಲಕ್ಷಣಗಳಿದ್ದಾಗ ನಾವು ಇದು ಲಿಂಫೋಮ ಇರ್ಬೋದು ಅಂತ ಸಸ್ಪೆಕ್ಟ್ ಮಾಡ್ತೀವಿ. ಸೊ ಲಿಂಫೋಮ ಸಸ್ಪೆಕ್ಟ್ ಆದಾಗ ಯೂಶಲಿ ಬಯಾಪ್ಸಿ ಮಾಡ್ತೀವಿ. ಬಯಾಪ್ಸಿಯಲ್ಲಿ ಯೂಶಲಿ ಮೈಕ್ರೋಸ್ಕೋಪ್ ಎಕ್ಸಾಮಿನೇಷನ್ ಮಾಡಿಬಿಟ್ಟು ಇದು ಲಿಂಫೋಮ ಇರ್ಬೋದು ಅಂತ ಹೇಳ್ತಾರೆ. ಮತ್ತು ಅದರಲ್ಲಿ ಲಿಂಫೋಮದಲ್ಲಿ ಮೇನ್ ಎರಡು ಟೈಪ್ ಇದೆ, ಒಂದು ಹಾಜ್ಕಿನ್ ಲಿಂಫೋಮ, ಇನ್ನೊಂದು ನಾನ್ ಹಾಜ್ಕಿನ್ ಲಿಂಫೋಮ. ಸೊ ಈ ಹಾಜ್ಕಿನ್ ಲಿಂಫೋಮದಲ್ಲಿ ಒಂದು ಟೈಪ್ ಆಫ್ ಸೆಲ್ ಇರುತ್ತೆ, ರೀಡ್ ಸ್ಟರ್ನ್ಬರ್ಗ್ ಸೆಲ್, RS ಸೆಲ್ ಅಂತ ಇರುತ್ತೆ. ಸೊ ಈ RS ಸೆಲ್ ಇದ್ದರೆ ಅದನ್ನ ಹಾಜ್ಕಿನ್ ಲಿಂಫೋಮ ಅಂತೀವಿ. ಈ RS ಸೆಲ್ಸ್ ಇಲ್ಲ ಅಂತಂದರೆ ಅದಕ್ಕೆ ನಾನ್ ಹಾಜ್ಕಿನ್ ಲಿಂಫೋಮ ಅಂತ ಕರಿತೀವಿ. ಈ ನಾನ್ ಹಾಜ್ಕಿನ್ ಲಿಂಫೋಮ ಏನಂದರೆ ಅದರಲ್ಲಿ ಅನೇಕ ಸಬ್ ಟೈಪ್ಸ್ ಇರುತ್ತೆ. ಸೊ ಅದರಲ್ಲಿ ನಾವು ಮೇಯ್ನಾಗಿ ಈ ಲೋ ಗ್ರೇಡ್ ಲಿಂಫೋಮ ಮತ್ತು ಹೈ ಗ್ರೇಡ್ ಲಿಂಫೋಮ ಅಂತ ಎರಡು ಕ್ಯಾಟಗರೀಸ್ನ ನೋಡ್ತೀವಿ. ಈ ಲೋ ಗ್ರೇಡ್ ಲಿಂಫೋಮದಲ್ಲಿ ತುಂಬ ಸ್ಲೋ ಆಗಿ ಬೆಳೀತಾ ಇರೋಂಥ ಲಿಂಫೋಮಗಳಿರುತ್ತೆ, ಹೈ ಗ್ರೇಡಲ್ಲಿ ತುಂಬ ಫಾಸ್ಟ್ ಗ್ರೋಯಿಂಗ್ ಇರುತ್ತೆ. ಸೊ ಈ ಲೋ ಗ್ರೇಡ್ ಲಿಂಫೋಮದಲ್ಲಿ ನಾವು ಈ ಕ್ರಾನಿಕ್ ಲಿಂಫೋಸೈಟಿಕ್ ಲುಕೀಮಿಯಾ, CLL ಅಥವಾ SLL, ಮತ್ತು ಫಾಲಿಕ್ಯುಲರ್ ಲಿಂಫೋಮ, ಈ ಮಾರ್ಜಿನಲ್ ಝೋನ್ ಲಿಂಫೋಮ ಅಂಥದ್ದು ಲೋ ಗ್ರೇಡ್ ಲಿಂಫೋಮಸ್ ಇರುತ್ತೆ. ಅದು ಅಷ್ಟು ಫಾಸ್ಟಾಗಿ ಬೆಳೆಯಲ್ಲ, ಬಟ್ ಅದು ಟ್ರೀಟ್ಮೆಂಟ್ ಕೊಟ್ಟಮೇಲೆ ಕರಗ್ಬಿಡುತ್ತೆ, ಸ್ವಲ್ಪ ದಿವಸಕ್ಕೆ ಮತ್ತೆ ಮುಂದೆ ಚಿಗುರ್ಕೊಂಡು ಬರುತ್ತೆ, ಅಂಥದ್ದು ಲೋ ಗ್ರೇಡ್ ಲಿಂಫೋಮಸ್. ಈ ಹೈ ಗ್ರೇಡ್ ಲಿಂಫೋಮ ಇದೆಯಲ್ಲ, ವೆರಿ ಫಾಸ್ಟ್ ಗ್ರೋಯಿಂಗ್ ಇರುತ್ತೆ. ಕೆಲವೊಮ್ಮೆ ನಾವು ಟ್ರೀಟ್ಮೆಂಟ್ ಶುರು ಮಾಡೋಕ್ಕೆ ಮುಂಚೆಯೇ ತುಂಬ ಕಾಂಪ್ಲಿಕೇಷನ್ ಆಗೋಗುತ್ತೆ ಪೇಷೆಂಟ್ಗೆ, ಅಂಥದಕ್ಕೆ ನಾವು ಹೈ ಗ್ರೇಡ್ ಲಿಂಫೋಮಾಸ್ ಅಂತೀವಿ. ಅದರಲ್ಲಿ ಮೇನ್ಲಿ ನಮಗೆ ಡಿಫ್ಯೂಸ್ ಲಾರ್ಜ್ ಬಿ ಸೆಲ್ ಲಿಂಫೋಮ, DLBCL, ಮತ್ತು ಈ ಮ್ಯಾಂಟಲ್ ಸೆಲ್ ಲಿಂಫೋಮ. ಸೊ ಇಂಥದ್ದು ವೆರಿ ಫಾಸ್ಟ್ ಗ್ರೋಯಿಂಗ್ ಇರುತ್ತೆ. ಮತ್ತು ಟಿ ಸೆಲ್ ಲಿಂಫೋಮಗಳು ಮೋಸ್ಟ್ಲಿ ಈ ನಾನ್ ಹಾಜ್ಕಿನ್ ಲಿಂಫೋಮ ಹೈ ಗ್ರೇಡ್ ಇರುತ್ತೆ. ಸೊ ಇಂಥ ಸಬ್ ಟೈಪ್ಸು ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ IHC ಅಂತ, ಇಮ್ಯುನೋ ಹಿಸ್ಟೋಕೆಮಿಸ್ಟ್ರಿ ಅಂತ ಟೆಸ್ಟ್ ಮಾಡೋದ್ರಿಂದ ನಮಗೆ ಇದು ಯಾವ ಸಬ್ ಟೈಪ್ ಅಂತ ಗೊತ್ತಾಗುತ್ತೆ. ಸೊ ಅದು ಫೈನಲ್ ಡಯಾಗ್ನೋಸಿಸ್ ಆದಮೇಲೆ ಯೂಶಲಿ ಟ್ರೀಟ್ಮೆಂಟು ಸ್ಟಾರ್ಟ್ ಆಗುತ್ತೆ. ಈ ನಾನ್ ಹಾಜ್ಕಿನ್ ಲಿಂಫೋಮ ಡಯಾಗ್ನೋಸ್ ಆದಮೇಲೆ ಯೂಶಲಿ ಪೆಟ್ ಸ್ಕ್ಯಾನ್ ಅಥವಾ ಫುಲ್ ಬಾಡಿ CT ಸ್ಕ್ಯಾನ್ ಮಾಡೋದ್ರಿಂದ ನಮಗೆ ಯಾವ ಸ್ಟೇಜಲ್ಲಿದೆ ಅಂತ ಗೊತ್ತಾಗುತ್ತೆ. ಸೊ ಈ ನಾನ್ ಹಾಜ್ಕಿನ್ ಲಿಂಫೋಮ ಅದು ಟ್ರೀಟ್ಮೆಂಟು ಅದು ಯಾವ ಸಬ್ ಟೈಪು ಅಂತ ನೋಡಿಕೊಂಡೇ ನಮಗೆ ಟ್ರೀಟ್ಮೆಂಟ್ ಆಗುತ್ತೆ. ಬಟ್ ಜನ್ರಲ್ಲಾಗಿ ಅದಕ್ಕೆ ತಿಳ್ಕೊಳ್ಳೋಣ ಏನೇನು ಆಪ್ಷನ್ ಇದೆ ಅಂತ. ಯೂಶಲಿ ಲಿಂಫೋಮಾಸು, ಈವನ್ ಹೈ ಗ್ರೇಡ್ ಲಿಂಫೋಮಾಸು ಸಹ ಕ್ಯೂರಬಲ್ ಆಗಿರುತ್ತೆ. ಅದು ಯಾವ ಸಬ್ ಟೈಪು ಮತ್ತು ಟ್ರೀಟ್ಮೆಂಟ್ಗೆ ಹೇಗೆ ರೆಸ್ಪಾಂಡ್ ಬರುತ್ತೆ ಅನ್ನೋದ್ರ ಪ್ರಕಾರ ಅದು ಕ್ಯೂರಬಲ್ಲ ಯಾವ ಸ್ಟೇಜು ಅಂತ ನೋಡಿಕೊಂಡು ಹೇಳ್ತೀವಿ. ಬಟ್ ಓವರಾಲ್ ಲಿಂಫೋಮಾಸಲ್ಲಿ ತುಂಬ ಒಳ್ಳೆ ಹೋಪ್ ಇರುತ್ತೆ, ಕ್ಯೂರ್ ಆಗೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಫಸ್ಟು ಹಳೆಯದು ಮತ್ತು ಟೈಮ್ ಟೆಸ್ಟೆಡ್ ಟ್ರೀಟ್ಮೆಂಟ್ ಆಪ್ಷನ್ನು ಕೀಮೋಥೆರಪಿ. ಸೊ ಈ ಕೀಮೋಥೆರಪಿನ ಬರೀ ಕೀಮೋಥೆರಪಿನೂ ಕೊಡ್ತೀವಿ, ಮತ್ತು ಕೆಲವರಿಗೆ ಕೀಮೋಥೆರಪಿ ಜೊತೆ ಇಮ್ಯುನೋಥೆರಪಿನೂ ಸಹ ಜೊತೆಗೇ ಕೊಡ್ತೀವಿ. ಸೊ ಈ ಕೀಮೋಥೆರಪಿಲಿ ಅನೇಕ ಕೀಮೋಥೆರಪಿ ಇರುತ್ತೆ, ಬಟ್ ಮೇಯ್ನ್ಲಿ ತುಂಬ ಹಳೆ ಕಾಲದ್ದು, ಬಟ್ ಇವತ್ತಿನ ದಿನ ನಾವು ಯೂಸ್ ಮಾಡೋದು ಚಾಪ್ ಅಂತ ಒಂದು ಕೀಮೋಥೆರಪಿ. ಅದರಲ್ಲಿ 4 ಡ್ರಗ್ಸ್ ಇರುತ್ತೆ. ಸೊ CHOP ಅಂತ, ಚಾಪ್ ಅಂತ. ಸೊ ಈ ಚಾಪ್ನ ಕೆಲವು ಟಿ ಸೆಲ್ ಲಿಂಫೋಮಗಳಲ್ಲಿ ಬರೀ ಚಾಪ್ ಕೊಡ್ತೀವಿ, ಮತ್ತು ಈ ಬಿ ಸೆಲ್ ಲಿಂಫೋಮಗಳಲ್ಲಿ ಅಂದರೆ ಈ ಡಿಫ್ಯೂಸ್ ಲಾರ್ಜ್ DLBCL
ಮತ್ತು ಫಾಲಿಕ್ಯುಲರ್ ಲಿಂಫೋಮ ಅಂಥದ್ರಲ್ಲಿ ಆರ್ ಚಾಪ್ ಅಂತ, ಅದರಲ್ಲಿ ಆರ್ ಅನ್ನೋದು ರಿಟಕ್ಸಿಮ್ಯಾಬ್ ಅಂತ, ಅದು ಇಮ್ಯುನೋಥೆರಪಿ, ಮತ್ತು ಅದ್ರ ಜೊತೆಗೆ ಚಾಪ್ನು ಸಹ ಕೊಡ್ತೀವಿ. ಸೊ ಈ ಕೀಮೋಥೆರಪಿ ಏನಿದೆ ತುಂಬ ಹೈ ಡೋಸ್ ಇರುತ್ತೆ, ಮತ್ತು ಅದರಲ್ಲಿ ಯೂಶಲಿ ಕೂದಲುದುರುತ್ತೆ, ಮತ್ತು ಊಟ ಸೇರಲ್ಲ, ಬಾಯಿ ಹುಣ್ಣಾಗೋದು, ಕೈಕಾಲು ಜುಮ್ ಅನ್ನೋದು, ಈ ಥರ ಅನೇಕ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಇದರಲ್ಲಿ ಸಕ್ಸಸ್ ರೇಟ್ಸು ಸಹ ತುಂಬ ಜಾಸ್ತಿ ಇರುತ್ತೆ. ಸೊ ಈ ಕೀಮೋಥೆರಪಿ ಅಂದರೆ ನೀವು ಹೆದರ್ಕೋಬಾರ್ದು, ನಮಗೆ ಈ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ ಅನ್ನೋದಾದರೆ ಖಂಡಿತ ಕೀಮೋಥೆರಪಿ ತೊಗೋಬೇಕು. ಮತ್ತು ಈ ಸೈಡ್ ಎಫೆಕ್ಟ್ಸ್ ಏನಿರುತ್ತೆ ಅದೆಲ್ಲ ಟೆಂಪ್ರರಿ ಸೈಡ್ ಎಫೆಕ್ಟ್ಸ್ ಇರುತ್ತೆ, ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ ಸೈಡ್ ಎಫೆಕ್ಟ್ಸು ಎಲ್ಲ ಇಳಿದು ಹೋಗುತ್ತೆ, ಮತ್ತು ಕೂದಲೆಲ್ಲ ಚೆನ್ನಾಗಿ ಬರುತ್ತೆ. ಕೀಮೋಥೆರಪಿ ಯೂಶಲಿ ಒನ್ಸ್ ಇನ್ 3 ವೀಕ್ಸ್ ಕೊಡ್ತೀವಿ, ಅದು 6-8 ಕೋರ್ಸ್ ಇರುತ್ತೆ. ಮತ್ತು ಮಧ್ಯ 3 ಕೋರ್ಸ್ ಆದಮೇಲೆ ಮಧ್ಯ CT ಸ್ಕ್ಯಾನ್ ಅಥವಾ ಪೆಟ್ ಸ್ಕ್ಯಾನ್ ಮಾಡಿ ಚೆನ್ನಾಗಿ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ಬರ್ತಾ ಇದೆಯಾ ಅಂತ ನೋಡಿಕೊಂಡು ಮತ್ತೆ 3 ಕೋರ್ಸು ಕೀಮೋಥೆರಪಿ ಕಂಟಿನ್ಯೂ ಆಗುತ್ತೆ. ಕೀಮೋಥೆರಪಿ ಬಗ್ಗೆ ಇಷ್ಟೆಲ್ಲ ಆಯಿತು. ಮತ್ತು ಇನ್ನೊಂದು ನಾನು ಹೇಳಿದೆ ರಿಟಕ್ಸಿಮ್ಯಾಬ್ ಅಂತ, ಅದು ಇಮ್ಯುನೋಥೆರಪಿ. ಅದೇನು ಮಾಡುತ್ತೆ, ನಮ್ಮ ಬಾಡಿ ಇಮ್ಯುನಿಟಿಯ ಹೆಲ್ಪ್ ತೊಗೊಂಡು ಕ್ಯಾನ್ಸರ್ನ ಕಂಟ್ರೋಲ್ ಮಾಡ್ಕೊಳ್ತಾ ಬರುತ್ತೆ. ಸೊ ಇದು ತುಂಬ ಹೈ ರೆಸ್ಪಾನ್ಸ್ ರೇಟ್ಸ್ ಬರುತ್ತೆ, ಅಂದರೆ ಲಿಂಫೋಮ ಕ್ಯೂರ್ ಆಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ಈ ರಿಟಕ್ಸಿಮ್ಯಾಬ್ ತೊಗೊಳ್ಳೋದ್ರಿಂದ. ಮತ್ತು ಈ ನಾನು ಹೇಳಿದೆ ಹೈ ಗ್ರೇಡ್ ಲಿಂಫೋಮ ಇರುತ್ತೆ, ಕೆಲವು ಫಾಸ್ಟ್ ಗ್ರೋಯಿಂಗ್ ಇರುತ್ತೆ ಅಂತ, ಈವನ್ ಅಂಥ ಹಠಮಾರಿ ಫಾಸ್ಟ್ ಗ್ರೋಯಿಂಗ್ ಕ್ಯಾನ್ಸರ್ನೂ ಸಹ ಕ್ಯೂರ್ ಮಾಡೋ ಅಂಥದ್ದು, ಈವನ್ Stage 4 ಸಹ ಕ್ಯೂರ್ ಆದಂಥ ತುಂಬ ಪೇಷಂಟ್ಸ್ ಇದ್ದಾರೆ. ಸೊ ಈ ರಿಟಕ್ಸಿಮ್ಯಾಬ್ ಅಂಥ ಒಳ್ಳೆ ಟ್ರೀಟ್ಮೆಂಟ್ ಆಪ್ಷನ್ನು, ಮತ್ತು ಅಂಥ ಹೈ ಸೈಡ್ ಎಫೆಕ್ಟ್ಸು ಇರಲ್ಲ ಇದರಿಂದ. ಕೆಲವರಿಗೆ ಇನ್ಫೆಕ್ಷನ್ ರಿಸ್ಕ್ ಇರುತ್ತೆ, ಬಟ್ ಅದರ್ವೈಸ್ ವೆರಿ ವೆಲ್ ಟಾಲರೇಟೆಡ್. ಅದು ಇಂಜೆಕ್ಷನ್ ಕೊಡೋವಾಗ, ನಾವು ಕೀಮೋ ಜೊತೆಗೆ ಅದು ಇಂಜೆಕ್ಷನ್ ಕೊಡೋವಾಗ ಕೆಲವ್ರಿಗೆ ರಿಯಾಕ್ಷನ್ ಆಗುತ್ತೆ, ಗಂದೆ ಆಗೋದು, BP ಮತ್ತು ಹಾರ್ಟ್ ರೇಟ್ ಎಲ್ಲ ಫ್ಲಕ್ಚುಯೇಟ್ ಆಗೋದು, ಈ ಥರ ಕೆಲವು ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಬಟ್ ಓವರಾಲ್ ತುಂಬ ಒಳ್ಳೆ ಟ್ರೀಟ್ಮೆಂಟ್ ಆಪ್ಷನ್ ಆಗಿದೆ ಇದು, ಅದು ಇಮ್ಯುನೋಥೆರಪಿ. ಮತ್ತು ಅನೇಕ ಇಮ್ಯುನೋಥೆರಪಿ ಮತ್ತು ಟಾರ್ಗೆಟೆಡ್ ಥೆರಪಿಗೆ ಅನೇಕ ಆಪ್ಷನ್ಸ್ ಇದೆ. ಆಯಾ ಕ್ಯಾನ್ಸರ್ಗೆ ತಕ್ಕನಾಗಿ ಈ ಒಂದು ಬ್ರಿಂಟಕ್ಸಿಮ್ಯಾಬ್ ಅಂತಿದೆ, ಒಬಿನಿಟುಝುಮ್ಯಾಬ್ ಅಂತ, ಸೊ ಈ ಪೊಲಾಟುಝುಮ್ಯಾಬು, ಈ ಥರ ಟಾರ್ಗೆಟೆಡ್ ಥೆರಪಿ ಆಪ್ಷನ್ಸು ಮತ್ತು ಇಮ್ಯುನೋಥೆರಪಿ ಆಪ್ಷನ್ಸು ತುಂಬ ಇದೆ. ಅದು ಸ್ಪೆಸಿಫಿಕ್ ಲಿಂಫೋಮಾಗೆ ಒಂದೊಂದು ಥರ ನಾವು ಟ್ರೀಟ್ಮೆಂಟ್ನ ನೋಡ್ತಾ ಹೋಗ್ತೀವಿ. ಮತ್ತು ಈ ಲೋ ಗ್ರೇಡ್ ಲಿಂಫೋಮಾಸ್ ಹೇಳಿದೆ ನಾನು, ಫಾಲಿಕ್ಯುಲರ್ ಲಿಂಫೋಮಾ ಮತ್ತು ಈ CLL ಅಥವಾ SLL ಅಂತ, ಇದಕ್ಕೆ ಟಾರ್ಗೆಟೆಡ್ ಥೆರಪಿನ ನಾವು ಟ್ಯಾಬ್ಲೆಟ್ ಫಾರ್ಮಲ್ಲೂ ಸಹ ಕೊಡ್ತೀವಿ, ಅದು ಎಸ್ಪೆಷಲಿ B-cell ಲಿಂಫೋಮಾಸ್ಗೆ ಕೊಡ್ತೀವಿ. ಸೊ ಇದರಲ್ಲಿ ನಾವು ಇಬ್ರುಟಿನಿಬ್ ಮತ್ತು ಅಕಾಲಬ್ರುಟಿನಿಬ್ ಅಂತ, ಅವೆರಡು ತುಂಬ ಸೇಫ್, ವೆರಿ ಈಸಿ ಟು ಗಿವ್. ಅಂದರೆ ಕೀಮೋಥೆರಪಿ ಅಂದರೆ ಯೂಶಲಿ ಪೇಷಂಟ್ಸ್ ಹೆದರ್ಕೊಳ್ತಾರಲ್ಲ, ಅವ್ರ ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಕೂದಲು ಬರುತ್ತೆ, ಎಸ್ಪೆಷಲಿ ಏಜ್ ಆಗಿರೋಂಥ ಪೇಷಂಟ್ಸ್ಗೆ ಕೀಮೋಥೆರಪಿ ಕೊಡ್ಸೋಕ್ಕೆ ಮಕ್ಕಳು ಸಹ ಹೆದರ್ಕೋತಾರೆ. ಸೊ ಈ ಥರ ಲೋ ಗ್ರೇಡ್ ಲಿಂಫೋಮಾಸಲ್ಲಿ ಮತ್ತು ಕೆಲವು ರಿಲ್ಯಾಪ್ಸ್ ಆಗಿರೋಂಥ ಲಿಂಫೋಮಗಳಲ್ಲಿ ಈ ಇಬ್ರುಟಿನಿಬ್ ಮತ್ತು ಅಕಾಲಬ್ರುಟಿನಿಬ್ ಅಂತ, ಅದು ಟ್ಯಾಬ್ಲೆಟ್ಸು, ಅದು ಬರೀ B-cells ಟಾರ್ಗೆಟ್ ಮಾಡಿಕೊಂಡು ಕ್ಯಾನ್ಸರ್ನ ಕರಗಿಸ್ತಾ ಬರುತ್ತೆ. ಸೊ ಇದು ಸಹ ಒಳ್ಳೆ ಆಪ್ಷನ್ಸು. ಬಟ್ ಇದೇನೆಂದರೆ ಕೀಮೋಥೆರಪಿ ನಾವು 6 ಸೈಕಲ್ಸ್ ಕೊಟ್ಟು ನಿಲ್ಲಿಸ್ಬಿಡ್ತೀವಿ, ಬಟ್ ಇದು ಲೈಫ್ ಲಾಂಗ್ ತೊಗೊಳ್ಬೇಕಾಗುತ್ತೆ, ಯೂಶ್ವಲಿ 3-5 ಇಯರ್ಸು ಟ್ಯಾಬ್ಲೆಟ್ಸ್ನ ತೊಗೊಳ್ಬೇಕಾಗತ್ತೆ. ಇಂಥ ಆಪ್ಷನ್ಸು ಸಹ ನಾನ್ ಹಾಜ್ಕಿನ್ ಲಿಂಫೋಮಾಗೆ ಒಳ್ಳೆ ಆಪ್ಷನ್ಸ್ ಆಗಿದೆ. ಮತ್ತು ಕೆಲವೊಮ್ಮೆ ಈ ಲಿಂಫೋಮಾಗಳು ನಾವು ಟ್ರೀಟ್ಮೆಂಟ್ ಕೊಟ್ಟು ಎಲ್ಲ ಟ್ರೀಟ್ಮೆಂಟ್ ಎಲ್ಲ ಸಪೋಸ್ ಕೀಮೋಥೆರಪಿ ಆರ್ ಚಾಪು ಏನೋ ಕೊಟ್ಟಾದಮೇಲೆ ಮತ್ತೆ ಚಿಗುರ್ಕೊಂಡು ಬರೋವಂಥ ಲಿಂಫೋಮಾಗಳಿರುತ್ತೆ, ರಿಲ್ಯಾಪ್ಸ್ ಆಗಿರೋಂಥ ಲಿಂಫೋಮಾಗಳಿಗೆ ಎರಡು ಮೇನ್ ಆಪ್ಷನ್ಸ್ ಇದೆ ಟ್ರೀಟ್ಮೆಂಟ್ಗೆ. ಒಂದು ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ, ಇನ್ನೊಂದು ಈ CAR-T-cell. ಇವೆರಡು ಇತ್ತೀಚಿನ ದಿನಗಳಲ್ಲಿ CAR-T-cell ಅಂತೂ ತುಂಬ ಪೇಷಂಟ್ಸು ಕೇಳ್ಕೊಂಡು ಬರ್ತಾರೆ. ಈ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟು ವೆರಿ ಫಿಟ್ ಪೇಷಂಟು, ಯಂಗಿದ್ದಾರೆ, ಫಿಟ್ ಇದ್ದಾರೆ, ಮತ್ತು ಅವ್ರಿಗೆ ಬೇರೆ ಜಾಸ್ತಿ ಈ ಕಾರ್ಡಿಯಾಕ್ ಪ್ರಾಬ್ಲಮ್ಸು, ಹಾರ್ಟ್ ಇದು ನ್ಯೂರೋಲಾಜಿಕಲ್ಲು, ಕಿಡ್ನಿ ಪ್ರಾಬ್ಲಮ್ಸ್ ಏನೂ ಇಲ್ಲ ಅಂತಂದರೆ ಅಂಥವ್ರಿಗೆ ಈ ಕೀಮೋಥೆರಪಿ ಹೈ ಡೋಸ್ ಕೊಟ್ಬಿಟ್ಟು ಅದಾದಮೇಲೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡೋದು ಒಂದು ಆಪ್ಷನ್ನು. ಇನ್ನೊಂದು ಆಪ್ಷನ್ ಏನಂದರೆ CAR-T-cells. ಅದರಲ್ಲಿ ಏನಾಗುತ್ತೆ, ಅವ್ರ ಬಾಡಿ ಪೇಷಂಟ್ ಬಾಡಿ ಇಂದ ಈ ಸೋಲ್ಜರ್ ಸೆಲ್ಸ್ T-cells ತೊಗೊಂಡು
ಆ ಟಿ ಸೆಲ್ಸ್ನೇ ಜೆನೆಟಿಕಲಿ ಇಂಜಿನಿಯರ್ ಮಾಡಿ, ಅಂದರೆ ಟಿ ಸೆಲ್ಸ್ನ ಟ್ರೈನ್ ಮಾಡ್ತಾರೆ ಈ ಕ್ಯಾನ್ಸರ್ಗಳನ್ನ, ಲಿಂಫೋಮಗಳನ್ನ ಹುಡುಕ್ಬಿಟ್ಟು ಕೊಲ್ಲೋ ಥರ ಅದಕ್ಕೆ ಟ್ರೈನಿಂಗ್ ಮಾಡಿಬಿಟ್ಟು, ಮತ್ತು ಆ ನಂಬರ್ಸು ಟಿ ಸೆಲ್ ನಂಬರ್ಸ್ನ ಜಾಸ್ತಿ ಮಾಡಿ ಅದನ್ನ ಮತ್ತೆ ಇಂಜೆಕ್ಟ್ ಮಾಡ್ತಾರೆ ಕಾರ್ ಟಿ ಸೆಲ್ಸು. ಸೊ ಈ ಕಾರ್ ಟಿ ಸೆಲ್ಸು ಸಹ ನಾನ್ ಹಾಜ್ಕಿನ್ ಲಿಂಫೋಮಾಗೆ ತುಂಬ ಒಳ್ಳೆಯ ಆಪ್ಷನ್ ಆಗಿದೆ. ಮತ್ತು ಇನ್ನೊಂದು ಆಪ್ಷನ್ ಏನಂದರೆ ಈ ಇಮ್ಯುನೋ ಮಾಡ್ಯುಲೇಟರ್ಸ್, ಅಂದರೆ ಅವ್ರ ಬಾಡಿ ಇಮ್ಯುನಿಟಿನ ಮಾಡಿಫೈ ಮಾಡೋವಂಥದ್ದು, ಅದರಲ್ಲೊಂದು ಲಿನಾಲಿಡೋಮೈಡ್ ಅಂತ, ಅದು ಟ್ಯಾಬ್ಲೆಟ್ ಫಾರ್ಮಲ್ಲಿ ಕೊಡ್ತೀವಿ. ಮತ್ತು ಕೆಲವು ಲೋ ಗ್ರೇಡ್ ಲಿಂಫೋಮಾಗಳಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಈ ಲಿನಾಲಿಡೋಮೈಡ್ನ ಯೂಶಲಿ ಕೀಮೋಥೆರಪಿ ಎಲ್ಲ ಮುಗಿದ್ಮೇಲೆ ಮತ್ತೆ ಚಿಗಿರಬಾರ್ದು ಅಂತ ಕೊಡ್ತೀವಿ. ಮತ್ತು ಈ ಲೋ ಗ್ರೇಡ್ ಲಿಂಫೋಮಾಸಲ್ಲಿ ಅವ್ರಿಗೆ ಪೇಷಂಟ್ಗೆ ಕೀಮೋಥೆರಪಿಗೆ ಫಿಟ್ನೆಸ್ ಇಲ್ಲ ಅಂತ ಅಂದಾಗಲೂ ಸಹ ಲಿನಾಲಿಡೋಮೈಡ್ನ ಕೊಡ್ತೀವಿ. ಸೊ ವೀಕ್ಷಕರೇ, ನಾವು ಎಷ್ಟೊಂದು ಟ್ರೀಟ್ಮೆಂಟ್ ಆಪ್ಷನ್ಸ್ನ ನಾನ್ ಹಾಜ್ಕಿನ್ ಲಿಂಫೋಮಾಗೆ ಡಿಸ್ಕಸ್ ಮಾಡಿದ್ದೀವಿ, ಕೀಮೋಥೆರಪಿ, ರಿಟಕ್ಸಿಮಾಬೋ, ಮತ್ತು ಇಮ್ಯುನೋಥೆರಪಿ, ಮತ್ತು ಟಾರ್ಗೆಟೆಡ್ ಥೆರಪಿ ಬ್ರೆಂಟೋಕ್ಸಿಮಾಬೋ, ಇಬ್ರೂಟಿನಿಬೋ, ಅಕ್ಯಾಲಬ್ರೂಟಿನಿಬೋ, ಮತ್ತು ಅಸ್ಥಿ ಮಜ್ಜೆ ಕಸಿ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟು, ಮತ್ತು ಕಾರ್ ಟೀಸೆಲು. ಸೊ ಅನೇಕ ಆಪ್ಷನ್ಸ್ ಇದೆ. ಸೊ ನೀವು ಹೆದರ್ಕೋಬೇಡಿ ಲಿಂಫೋಮಾ ಅಥವಾ ಕ್ಯಾನ್ಸರು ಅಂತ, ಅಥವಾ ಸ್ಟೇಜ್ ಫೋರು ಅಥವಾ ರಿಲ್ಯಾಪ್ಸ್ ಆಗಿದೆ ಅಂತ ಖಂಡಿತ ಹೆದರ್ಕೋಬೇಡಿ. ಅದಕ್ಕೆ ಅನೇಕ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ. ನೀವು ಧೈರ್ಯ ಮಾಡಿ ನಿಮ್ಮ ಆಂಕಾಲಜಿಸ್ಟ್ ಹತ್ರ ಈ ಆಪ್ಷನ್ಸ್ ಎಲ್ಲ ಖಂಡಿತ ಡಿಸ್ಕಸ್ ಮಾಡಿ, ಮತ್ತು ನಿಮಗೆ ಸೂಕ್ತವಾದ ಯಾವ ಆಪ್ಷನ್ ಹೇಳ್ತಾರೆ ಅದನ್ನ ಖಂಡಿತ ತಗೊಂಡು ನಿಮ್ಮ ಕಾಯಿಲೆಗಳನ್ನ ಕ್ಯೂರ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.